पत्मी स्नेहित्रे नमस्कार ಗೆಳರೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಗೊಂದಲಗಳು ಒಂದಷ್ಟು ವಿಚಾರಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಇರುವಂತಹ ಸಂದರ್ಭದಲ್ಲಿಯೇ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇಡಿ ಉರುಳು ದಿನದಿಂದ ದಿನಕ್ಕೆ ಹತ್ತಿರ ಆಗುತ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನೇನು ಇನ್ನೂ ಎರಡು ಮೂರು ದಿನಗಳಲ್ಲಿ ಸಿದ್ದರಾಮಯ್ಯ ಅವರನ್ನು ಇ ಡಿ ವಿಚಾರಣೆಗೆ ಕರೆಯುತ್ತೆ ಅನ್ನುವಂತಹ ಈ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಇಂದು ಸಂಜೆ ದಿಢೀರಂತ ದೆಹಲಿಗೆ ಹೋಗ್ತಾ ಇದ್ದಾರೆ ಹಾಗಾದರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾ ಯಾಕೆ ಸಿದ್ದರಾಮಯ್ಯ ಅವರ ಟಿಪಿಯಲ್ಲಿ ದೆಹಲಿಯ ಪ್ರಯಾಣದ ಬಗ್ಗೆ ನಿನ್ನೆ ಕೂಡ ಇಲ್ಲದೆ ಇರೋದು ಇವತ್ತು ಬೆಳಿಗ್ಗೆ ಬದಲಾಗಿದ್ಯಾಕೆ ಅನ್ನೋದರ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದರ ಜೊತೆಗೆ ಕೈಪಾಳೆಯದಲ್ಲಿ ಏನೆಲ್ಲ ರಾತ್ರೋರಾತ್ರಿ ಆಗಿದೆ ಅನ್ನೋದ್ರ ಒಂದಷ್ಟು ಮಹತ್ವದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಗೆಳೆರೆ ಸಿದ್ದರಾಮಯ್ಯ ಅವರಿಗೆ ಇಡಿ ಉರುಳು ದಿನದಿಂದ ದಿನಕ್ಕೆ ಹತ್ತಿರ ಆಗ್ತಾ ಇದೆ ಸೇಮ್ ದೆಹಲಿಯಲ್ಲಿ ಯಾವ ತರಹ ಆಯ್ತಲ್ಲ ಅದೇ ತರಹದಲ್ಲಿ ಈಗ ಇಡಿಯು ಕೂಡ ಕಾರ್ಯಾಚರಣೆಗೆ ಇಳಿದಿದೆ ಕರ್ನಾಟಕದಲ್ಲಿ ಆರಂಭದಲ್ಲಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟವರ ಎಲ್ಲರನ್ನ ವಿಚಾರಣೆ ಮಾಡಿ ಕೊನೆಯದಾಗಿ ಅರವಿಂದ್ ಕೇಜ್ರಿವಾಲ್ ಅವರಿಗೆ ನೋಟಿಸನ್ನು ಕೊಟ್ಟು ಅವರನ್ನು ವಶಕ್ಕೆ ಪಡೆದಿತ್ತು ಇಡಿ ಸೇಮ್ ಅದೇ ತರಹದಲ್ಲಿ ಈಗ ಕರ್ನಾಟಕದಲ್ಲಿಯೂ ಕೂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ ಈಗ ಇಡಿ ಸಿಎಂ ಸಿ ಅವರ ಹತ್ತಿರ ಹತ್ತಿರಕ್ಕೆ ಬರ್ತಾ ಇದೆ ಸಿದ್ದರಾಮಯ್ಯ ಅವರ ಭಾವಮೈದ ಮಲ್ಲಿಕಾರ್ಜುನ ಅವರ ವಿಚಾರಣೆಯೂ ಕೂಡ ಆಗಿದೆ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಅಂದರೆ ಬಹಳ ಅಬ್ಬಬ್ಬ ಅಂದರೆ ಎರಡು ಅಥವಾ ಮೂರು ದಿನಗಳಲ್ಲಿ ಸಿದ್ದರಾಮಯ್ಯ ಅವರಿಗೂ ಕೂಡ ಇಡಿ ಉರುಳು ಬಿಗಿಯಾಗುತ್ತೆ ಈಗ ಸಿದ್ದರಾಮಯ್ಯ ಅವರ ಪತ್ನಿ ಮತ್ತು ಸಿದ್ದರಾಮಯ್ಯ ಅವರನ್ನ ವಿಚಾರಣೆಗೆ ಕರೆಯುತ್ತೆ ಇಡಿ ಇಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿರೋದು ಈಗ ಅಚ್ಚರಿಯ ಬೆಳವಣಿಗೆ ಅದರ ಜೊತೆಗೆ ಎಲ್ಲರಿಗೂ ಕೂಡ ಈಗ ಒಂದು ರೀತಿಯಾಗಿ ಅಚ್ಚರಿ ಅನಿಸ್ತಾ ಇದೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ ಯಾಕೆ ಅಂತ ಗೆಳೆಯರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಕೇವಲ ಒಂದು ಕಾರಣವನ್ನು ಇಟ್ಕೊಂಡು ಹೋಗಿಲ್ಲ ಅದರ ಬದಲಾಗಿ ಕರ್ನಾಟಕದಲ್ಲಿ ಇರುವಂತಹ ಜನರಿಗೆ ದೊಡ್ಡ ಮೆಸೇಜ್ ಕೊಡೋದಕ್ಕೂ ಕೂಡ ಹೋಗಿದ್ದಾರೆ ಅದರ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ತುರ್ತು ಹೊರಟು ಬನ್ನಿ ಅಂತ ಹೇಳಿರೋದಕ್ಕೂ ಕೂಡ ಕಾರಣ ಇದೆ ಆ ಕಾರಣಗಳು ಏನು ಅನ್ನೋದನ್ನ ಒಂದೊಂದೇ ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಸಿದ್ದರಾಮಯ್ಯ ಅವರು ಹೋಗಿದ್ದು ಈ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರಿಗೆ ಇಡಿ ಉರುಳು ದಿನದಿಂದ ದಿನಕ್ಕೆ ಹತ್ತಿರ ಆಗ್ತಾ ಇದೆ ಹಾಗಾಗಿ ಕಾನೂನು ಸಲಹೆಯನ್ನು ಪಡೆದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೋದಕ್ಕೆ ಅವರು ದೆಹಲಿಗೆ ಹೋಗಿದ್ದಾರೆ ದೆಹಲಿಯಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ಅವರನ್ನ ಭೇಟಿಯಾಗಿ ಒಂದು ವೇಳೆ ಇಡಿ ಏನಾದರೂ ವಿಚಾರಣೆಗೆ ನೋಟಿಸ್ ಕೊಟ್ಟರೆ ಯಾವ ರೀತಿಯಾಗಿ ಕಾನೂನಾತ್ಮಕವಾಗಿ ಅದಕ್ಕೆ ಉತ್ತರಿಸಬೇಕು ಅನ್ನೋದರ ಒಂದಷ್ಟು ಸಲಹೆಯನ್ನು ಪಡೆದುಕೊಳ್ತಾರೆ ಅದರ ಜೊತೆ ಜೊತೆಗೆ ಈಗ ಈ ಒಂದು ಪ್ರಕರಣದಲ್ಲಿ ಸಿಬಿಐ ಕೂಡ ಎಂಟ್ರಿ ಆಗ್ಬೋದು ಅದಕ್ಕೂ ಕೂಡ ಸಿದ್ಧತೆಗಳು ನಡೀತಾ ಇದೆ ಹೈಕೋರ್ಟ್ನಲ್ಲಿ ವಿಚಾರಣೆಯೂ ಕೂಡ ಆರಂಭ ಆಗಿದೆ ಸೊ ಈ ಎಲ್ಲ ವಿಚಾರವಾಗಿ ಕಾನೂನಿನ ಸಲಹೆಯನ್ನು ಪಡೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿದ್ದಾರೆ ಅದು ಮೊದಲನೇ ಕಾರಣ ಎರಡನೇ ಕಾರಣ ಏನು ಅಂದರೆ ಮಹಾರಾಷ್ಟ್ರ ಎಲೆಕ್ಷನ್ ಆದ ನಂತರದಲ್ಲಿ ಕರ್ನಾಟಕದಲ್ಲಿ ದೊಡ್ಡ ರಾಜಕೀಯ ಕ್ರಾಂತಿಯೇ ಆಗಲಿದೆ ಕೆಲವು ಜನ ಸಚಿವರನ್ನು ಸಂಪುಟದಿಂದ ಕೈ ಬಿಡಲಾಗುತ್ತೆ ಸಂಪುಟ ಪುನರ್ರಚನೆ ಆಗುತ್ತೆ ಅಂತ ಈಗಾಗಲೇ ದೊಡ್ಡ ಸುಳಿವನ್ನು ಕಾಂಗ್ರೆಸ್ ಹೈಕಮಾಂಡ್ ಕೊಟ್ಟಿದೆ ಆ ವಿಚಾರವಾಗಿಯೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಯಾರನ್ನು ಸಂಪುಟದಿಂದ ಹೊರಗೆ ಕಳುಹಿಸಬೇಕು ಅನ್ನೋದರ ಒಂದಷ್ಟು ಚರ್ಚೆಯನ್ನು ಮಾಡೋದಕ್ಕೆ ಹೋಗಿದ್ದಾರಂತೆ ಸೊ ಈ ಒಂದು ಚರ್ಚೆ ಯಾಕೆ ಬಹಳ ಮುಖ್ಯ ಆಗುತ್ತೆ ಅಂದರೆ ಈಗ ಇಲ್ಲಿ ವಿಪಕ್ಷಗಳಿಗೆ ಮತ್ತು ರಾಜ್ಯದ ಜನರಿಗೆ ಸಿದ್ದರಾಮಯ್ಯ ಅವರು ಕೆಳಗಡೆ ಇಳಿತಾರೆ ಅನ್ನುವಂತಹ ಮೆಸೇಜ್ಗಳು ಹೋಗ್ತಾ ಇದೆ ಈ ಮೆಸೇಜನ್ನು ಸ್ಟಾಪ್ ಮಾಡೋದಕ್ಕೆ ಒಂದು ವೇಳೆ ಸಿದ್ದರಾಮಯ್ಯ ಏನಾದರೂ ಈ ಸಂಪುಟ ಪುನರ್ರಚನೆಯನ್ನು ಮಾಡಿಬಿಟ್ರೆ ಸಿದ್ದರಾಮಯ್ಯ ಅವರು ಸದ್ಯಕ್ಕೆ ಕೆಳಗಡೆ ಇಳಿಯೋದಿಲ್ಲ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿಯೇ ಮುಂದುವರಿತಾರೆ ಅನ್ನುವಂತಹ ಮೆಸೇಜ್ ಒಂದು ವೇಳೆ ಈ ಸಂಪುಟ ಪುನರ್ರಚನೆ ಮಾಡದೆ ಇದ್ದರೆ ಸಿದ್ದರಾಮಯ್ಯ ಅವರು ಇನ್ನೇನು ಕೆಳಗಡೆ ಇಳಿತಾರೆ ಅವರು ಇಳಿದ ಮೇಲೆ ಟೋಟಲ್ ಆಗಿ ಎಲ್ಲವನ್ನೂ ಸೇರಿ ಪುನರ್ರಚನೆ ಮಾಡೋಣ ಅನ್ನುವಂತಹ ಒಂದು ಮೆಸೇಜ್ ಹೋಗುತ್ತೆ ಹಾಗಾಗಿ ಶತಾಯಗತಾಯು ಹೇಗಾದರೂ ಮಾಡಿ ಸಂಪುಟವನ್ನು ಪುನರ್ರಚನೆ ಮಾಡೋದಕ್ಕೆ ಹೈಕಮಾಂಡ್ನಿಂದ ಪರ್ಮಿಷನ್ನ ಕೇಳೋದಕ್ಕೆ ಸಿದ್ದರಾಮಯ್ಯ ಅವರು ಹೋಗಿದ್ದಾರೆ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನು ಹೊಡೆಯುವಂತಹ ತಂತ್ರ ಅದಕ್ಕೂ ಪ್ರಮುಖವಾದಂತಹ ಕಾರಣ ಏನು ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಸಿದ್ದರಾಮಯ್ಯ ಅವರಿಗೆ ದಿಢೀರ್ ಹೊರಟು ಬನ್ನಿ ಅಂತ ಹೇಳಿರುವಂತಹ ಕಾರಣ ಜಮೀರ್ ಅಹಮದ್ ಅವರ ವಿಚಾರವಾಗಿ ಹೌದು ಗೆಳೆಯರೆ ಜಮೀರ್ ಅಹಮದ್ ಅವರ ವಿಚಾರವಾಗಿ ಹೈಕಮಾಂಡ್ಗೆ ಇಲ್ಲಿನ ಶಾಸಕರಿಂದಲೇ ದೂರುಗಳು ಇವೆ ದೂರುಗಳಲ್ಲಿ ಜಮೀರ್ ಅಹಮದ್ ಅವರಿಂದ ಪಕ್ಷಕ್ಕೆ ಆಗಿರುವಂತಹ ಡ್ಯಾಮೇಜ್ ಅದರ ಜೊತೆಗೆ ವೈಯಕ್ತಿಕವಾಗಿಯೂ ಶಾಸಕರಿಗೆ ಆಗಿರುವಂತಹ ಡ್ಯಾಮೇಜ್ ಅದು ವಕ್ಫ್ ವಿಚಾರದಲ್ಲಿ ವಕ್ಫ್ ವಕ್ಫ್ ವಿಚಾರದಲ್ಲಿ ಸ್ಥಳೀಯ ಶಾಸಕರಿಗೂ ಕೂಡ ಆಯಾ ಕ್ಷೇತ್ರದ ಶಾಸಕರಿಗೂ ಕೂಡ ಜಮೀರ್ ಅಹಮದ್ ಅವರ ಮೇಲೆ ಕೋಪವಿದೆ ಯಾಕೆಂದರೆ ಅಲ್ಲಿರುವಂತಹ ಜನರ ಆಸ್ತಿ ವಕ್ಫ್ ಆಸ್ತಿ ಅಂತ ನಮೂದಾದಾಗ ಅಲ್ಲಿನ ಶಾಸಕರನ್ನು ಜನ ಬೈದುಕೊಳ್ತಾ ಇದ್ದಾರೆ ನಾವು ಹೇಗೆ ಅವರಿಗೆ ಮುಖವನ್ನು ತೋರಿಸೋದು ಅನ್ನುವಂತಹ ವಿಚಾರವಾಗಿ ಅಲ್ಲಿ ಜನ ಅಲ್ಲಿನ ಶಾಸಕರಿಗೆ ಬೈತಾ ಇದ್ದಾರೆ ಹಾಗಾಗಿ ಇಲ್ಲಿ ರಾಜ್ಯಾಧ್ಯಕ್ಷರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ ಆದರೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಹಾಗಾಗಿ ಕೆಲವು ಶಾಸಕರು ನೇರವಾಗಿ ಹೈಕಮಾಂಡ್ ಗೆ ಪತ್ರವನ್ನು ಬರೆದಿದ್ದಾರೆ ಆ ವಿಚಾರವಾಗಿಯೂ ಕೂಡ ಒಂದು ಖಡಕ್ ಆಗಿರುವಂತಹ ಆದೇಶವನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಅವರನ್ನು ಕರೆಸಿಕೊಳ್ಳಲಾಗಿದೆ ಅನ್ನುವಂತಹ ಸುದ್ದಿಯೂ ಕೂಡ ಕಾಂಗ್ರೆಸ್ ಮೂಲಗಳಿಂದ ಹೇಳ್ತಾ ಇದ್ದಾರೆ ಒಂದು ಸಿದ್ದರಾಮಯ್ಯ ಅವರು ಏನೋ ಈಗ ದೆಹಲಿಗೆ ಹೋಗಿ ಸಂಪುಟ ಪುನರ್ರಚನೆಯನ್ನ ಮಾಡಿಯೇ ಬಿಟ್ಟರೆ ಇಲ್ಲಿ ವಿಪಕ್ಷಗಳಿಗೆ ದೊಡ್ಡದಾಗಿರುವಂತಹ ಮೆಸೇಜ್ ಕೂಡ ಕೊಟ್ಟ ಹಾಗಾಗುತ್ತೆ ಅದರ ಜೊತೆಗೆ ಡಿಸೆಂಬರ್ನಲ್ಲಿ ಚಳಿಗಾಲದ ಅಧಿವೇಶನವೂ ಕೂಡ ಇದೆ ಚಳಿಗಾಲದ ಅಧಿವೇಶನದಲ್ಲಿ ಈ ಒಂದು ವಿಚಾರವನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ದೊಡ್ಡದಾಗಿರುವಂತಹ ಅಸ್ತ್ರವನ್ನು ಕೂಡ ಕಾಂಗ್ರೆಸ್ ಹಿಡಿದುಕೊಂಡಾಗ ಆಗತ್ತೆ ಆ ಎಲ್ಲ ವಿಚಾರವಾಗಿಯೇ ಸಿದ್ದರಾಮಯ್ಯ ಅವರು ದೆಹಲಿಗೆ ಇವತ್ತು ಸಂಜೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು ಒಂದು ಇಡಿ ವಿಚಾರವಾಗಿ ಆದರೆ ಇಲ್ಲಿರುವಂತಹ ಶಾಸಕರಿಗೆ ಒಂದು ರೀತಿಯಾಗಿರುವಂತಹ ರಿಲೀಫ್ ಸಿಗುತ್ತೆ ಅದು ಬಿಟ್ಟು ಶಾಸಕರ ವಿಚಾರವಾಗಿ ಮತ್ತು ಸಚಿವರ ವಿಚಾರವಾಗಿ ಸಂಪುಟ ಪುನರ್ರಚನೆಯ ವಿಚಾರವಾಗಿ ಸಿದ್ದರಾಮಯ್ಯ ಅವರು ದೆಹಲಿಗೆ ತೆರಳಿದ್ರೆ ಇಲ್ಲಿರುವಂತಹ ಏಳು ಜನ ಸಚಿವರಿಗೆ ಸಂಕಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಏಳು ಜನ ಯಾರು ಯಾರ್ಯಾರು ಆರು ಜನ ಇದ್ದರು ರಾಜಣ್ಣ ಅವರ ಹೆಸರು ಕೇಳಿ ಬರ್ತಾ ಇತ್ತು ನಾರಾಯಣಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇತ್ತು ಇನ್ನು ಕೆಲವರಿದ್ದಾರೆ ಅವರು ಇನ್ಯಾಕ್ಟಿವ್ ಆಗಿದ್ದಾರೆ ಅನ್ನುವಂತಹ ಹೆಸರು ಕೂಡ ಕೇಳಿ ಬರ್ತಾ ಇತ್ತು ಅದರ ಜೊತೆಗೆ ರಾಜ್ಯದಲ್ಲಿ ಸೃಷ್ಟಿಯಾಗ್ತಾ ಇರುವಂತಹ ಗೊಂದಲಗಳ ಬಗ್ಗೆಯೂ ಕೂಡ ಹೈಕಮಾಂಡ್ ಸಿದ್ದರಾಮಯ್ಯ ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡಿದೆ ಏನು ಈ ರೀತಿಯಾಗಿರುವಂತಹ ಗೊಂದಲಗಳು ಯಾಕೆ ಇದೆ ಈಗ ಬಿ ಪಿ ಎಲ್ ಕಾರ್ಡ್ ಗೊಂದಲಗಳಿರ್ಬೋದು ಅದನ್ನು ಯಾರಿಗೇನೇ ಹೇಳಿದ್ರೂ ಕೂಡ ಅದು ಜನರಿಗೆ ಈಗ ಕ್ಲಿಯರಾಗಿ ಅರ್ಥ ಆಗಿಬಿಟ್ಟಿದೆ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗುತ್ತೆ ಒಂದು ಸಣ್ಣ ಪುಟ್ಟ ಮಾನದಂಡಗಳು ಏನಾದರೂ ಮಿಸ್ ಆದರೆ ಅದು ರದ್ದಾಗತ್ತೆ ಅನ್ನುವಂತಹ ವಿಚಾರ ಈಗ ಜನರಿಗೆ ಕ್ಲಿಯರ್ ಆಗಿ ಹೋಗಿದೆ ಸೊ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡೋದರಿಂದಾಗಿ ಬಹಳ ಲಾಭಗಳಿದೆ ಒಂದು ಗ್ಯಾರಂಟಿಯ ಯೋಜನೆಗಳಿಗೆ ಹಣವೂ ಕೂಡ ಉಳಿಯುತ್ತೆ ಅದರ ಜೊತೆ ಜೊತೆಗೆ ಎರಡು ಮೂರು ಗ್ಯಾರಂಟಿ ಯೋಜನೆಗಳು ಕೂಡ ಕತ್ತರಿ ಬೀಳುತ್ತೆ ಆ ಒಂದು ಕಾರಣಕ್ಕಾಗಿ ಹದಿನಾಲ್ಕು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ಇದೆಲ್ಲದರ ನಡುವೆ ಗೆಳೆಯರೆ ಈಗ ಸಿದ್ದರಾಮಯ್ಯ ಅವರ ದೆಹಲಿ ಪ್ರಯಾಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸರ್ಕಾರದಲ್ಲಿ ಈಗ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿರೋದು ಒಂದು ರೀತಿಯಾಗಿರುವಂತಹ ಟೆನ್ಷನ್ ಶುರುವಾಗಿದೆ ಹಾಗಾದರೆ ಗೆಳೆಯರೆ ನಿಮ್ಮ ಅನಿಸಿಕೆ ಏನು ಸಿದ್ದರಾಮಯ್ಯ ಅವರು ಈಗ ದೆಹಲಿಗೆ ಹೋಗಿರುವಂತಹ ಪ್ರಮುಖ ಕಾರಣ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ